ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಖಂಡಿಸಿದ ಬೆಳಗಾವಿ ಪತ್ರಕರ್ತರು. ಹೇಳಿಕೆ ಹಿಂಪಡೆದು ಕ್ಷಮೆ ಯಾಚಿಸಬೇಕಾಗಿ ಒತ್ತಾಯ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಪತ್ರಕರ್ತರು ಅಪ್ರಬುದ್ಧರು ಎನ್ನುವ ಅರ್ಥದಲ್ಲಿ ನೀಡಿದ್ದ ಹೇಳಿಕೆಯನ್ನ ಬೆಳಗಾವಿ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸಿದೆ. ನವೆಂಬರ್ 11 ಕನ್ನಡ ಭವನದಲ್ಲಿ ಪತ್ರಕರ್ತರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಬೆಳಗಾವಿ ಪತ್ರಕರ್ತರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಗುರವಾಗಿ ಮಾತನಾಡಿದರು. ಈ ಹೇಳಿಕೆಗೆ ಪತ್ರಕರ್ತರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಭವನದಲ್ಲಿ ಪತ್ರಕರ್ತರಿಂದ ಖಂಡನಾ ಸಭೆ ನಡೆಸಲಾಯಿತು. ಸಭೆಯಲ್ಲಿ 42 ಅಧಿಕ ಹಿರಿಯ ಪತ್ರಕರ್ತರು ಭಾಗಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಲಾಯಿತು. ಸಚಿವೆ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಪತ್ರಕರ್ತರ ಜೊತೆ ನಡೆದುಕೊಳ್ಳುತ್ತಿರುವ ನಡವಳಿಕೆ ಬಗ್ಗೆ ಹಿರಿಯ ಪತ್ರಕರ್ತರು ತೀವ್ರ ಆಕ್ರೋಶ ಹಾಗೂ ಅಸಮಾಧಾನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ 5 ಪ್ರಮುಖ ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಖಂಡನಾ ನಿರ್ಣಯಗಳು ಇಂತಿವೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಪತ್ರಕರ್ತರ ವಿರುದ್ಧ ನೀಡಿದ್ದ ಹೇಳಿಕೆಯನ್ನ ಖಂಡಿಸಲಾಯಿತು. ಸಚಿವರು ತಮ್ಮ ಹೇಳಿಕೆಯನ್ನ ಕೂಡಲೇ ಹಿಂಪಡೆದುಕೊಂಡು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕೆಂದು ಒಕ್ಕೊರಲಿನಿಂದ ಒತ್ತಾಯಿಸಲಾಗಿದೆ. ಸಚಿವರ ಹೇಳಿಕೆಯ ವಿರುದ್ಧ ಎಐಸಿಸಿ ಕೆಪಿಸಿಸಿ ಅಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ದೂರು ನೀಡಲು ನಿರ್ಧರಿಸಲಾಯಿತು. ಸಭೆಯಲ್ಲಿ ತೆಗೆದುಕೊಂಡ ಈ ನಿರ್ಣಯಗಳನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರ ಗಮನಕ್ಕೆ ತರಲು ನಿರ್ಧರಿಸಲಾಯಿತು. ಇಂದಿನ ಖಂಡನಾ ಸಭೆಯ ನಿರ್ಣಯ ವರದಿಯನ್ನ ಪತ್ರಿಕೆ ಹಾಗೂ ವಿವಿಧ ಮಾಧ್ಯಮದಲ್ಲಿ ಪ್ರಕಟಿಸಲು ನಿರ್ಧರಿಸಲಾಯಿತು. ಪತ್ರಿಕೆ ಓದುವಂತ ಅಭ್ಯಾಸ ನಮ್ಮ ತಂದೆದಾಗ್ಲಿ ನಮ್ಮ ತಾಯಿದಾಗ್ಲಿ ನಂದಾಗ್ಲಿ. ಸೊ ಆ ಪತ್ರಿಕೆಯಲ್ಲಿ ಏನು ಸುದ್ದಿ ಬರ್ತಾ ಇತ್ತಲ್ಲ ಅದು ವೇದವಾಕ್ಯ ಆಗ್ಬಿಡ್ತಾ ಇತ್ತು ನಮಗಾಗ್ಲಿ ಹಳ್ಳಿಗಳ ಜನರಿಗಾಗ್ಲಿ ಅಥವಾ ಓದುವಂತ ಎಲ್ಲ ಓದುಗರಿಗೆ. ಆದ್ರೆ ಇವತ್ತು ನಾನು ಈ ರೀತಿ ಹೇಳಲೇಬೇಕಾಗತ್ತೆ, ಇವತ್ತು ಸುದ್ದಿ ಯಾವ ಮಟ್ಟಕ್ಕೆ ಯಾವ ಘಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ನಾವು ನೀವು ಸೇರ್ಕೊಂಡು ವಿಮರ್ಶೆ ಮಾಡ್ಬೇಕು. ನಿಜ ಇದೆಯಾ, ಪ್ರತ್ಯಕ್ಷ ನೋಡಿದರು ಏನ್ ಮಾಡಿ ನೋಡ್ಬೇಕು ಅಂತ ನೀವೇ ನಮಗೆ ಹೇಳಿದಿರ. ಸೊ ಹಾಗೆ ನಾನು ಯಾವತ್ತಿದ್ರು ಒಂದ್ ಮಾತನ್ನ ಹೇಳ್ತೀನಿ, ಕಿವಿಗೆ ಕಣ್ಣಿಗೆ ಬರೇ 4 ಬಟ್ಟು, ಕಿವಿಯಿಂದ ಕೇಳ್ಬೇಡಿ ಕಣ್ಣಿಂದ ನೋಡಿ ಅಂತ ಹೇಳ್ತಾ ಇರ್ತೀನಿ. ಏನಾಗ್ಬಿಟ್ಟಿದೆ ಈಗ ಬ್ರೇಕಿಂಗ್ ನ್ಯೂಸ್, ಬೆಳಗಾವಿ ಬೆಂಕಿ, ಆ ಬೆಂಕಿ, ಈ ಬೆಂಕಿ, ನನಗೆ ಕೇಳಿ 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 ಯಾವ ಬೆಂಕಿನೂ ಇಲ್ಲ ಹೊಗೆನೂ ಇಲ್ಲ. ಕಡೆಗೆ ಏನಾಗುತ್ತೆ, ಒಂದು ಸುಳ್ಳನ್ನ 1000 ಬಾರಿ ಅದು ಸತ್ಯ 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 ಅಂದಾಗ ಜನಸಾಮಾನ್ಯರು ನಂಬಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಇಲ್ಲ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿದ್ದಾರೆ, ಇದೇ ವಾಲ ವೇದಿಕೆ, ಇಲ್ಲ ನಾನಿದ್ದೀನಿ, ಇಲ್ಲ ಇಡೀ ಪತ್ರಕರ್ತರು ಇದಾರ, ಪತ್ರಕರ್ತರ ಅಧ್ಯಕ್ಷರು ಇಲ್ಲಿದ್ದಾರೆ. ಯಾವುದೇ ಒಂದು ಕಾರಣಕ್ಕೆ ನನ್ನ ಮತ್ತ ಅವರ ಮಧ್ಯ ಏನಾದ್ರೂ ಒಂದು ಆ ರೀತಿ ಏನಾದ್ರು ಗೊಂದಲ ಇದೆಯಾ? ನೀವೇನಾಗುತ್ತೆ ಅದನ್ನ ಬರೀ ಬರೀ ಬಂದು ಕೇಳಿದಾಗ, ಬರೀ ಬರೀ ಬಂದು ಕೇಳಿದಾಗ ನಮಗೆ ಒಮ್ಮೊಮ್ಮೆ ಉತ್ತರ ಹೇಳಲಿಕ್ಕೆ ಮುಜುಗರ ಆಗುತ್ತೆ. ನೋಡಿ ಉಡುಪಿ ಪತ್ರಕರ್ತರು ಹೇಗಿದ್ದಾರೆ, ಬಹಳಷ್ಟು ನಾನು ಅವರನ್ನ ನಿಮ್ಮನ್ನ ಹೋಲಿಕೆ ಮಾಡ್ತೀನಿ ಅಂತಲ್ಲ, ಅದಕ್ಕೆ ಹೇಳೋದು ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳೋದು. ಅವರು ಸರ್ಕಾರದಿಂದ ಏನ್ ಕೆಲಸ ಮಾಡಿಸ್ಕೋಬೇಕು ತಮ್ಮ ಜಿಲ್ಲೆಗೆ, ಸಮಾಜಕ್ಕೆ, ಶಿಕ್ಷಣಕ್ಕೆ, ಹೆಲ್ತ್ಗೆ. ರೈಟ್ ಕ್ಲಿಕ್ ನ್ಯೂಸ್ ಬೆಳಗಾವಿ.